ಬೇಗ ಆಯ್ತು. ಆಕ್ಚುಲಿ ಏನ್ ಗೊತ್ತಾ, ಮಕ್ಳಿಗೆ ಆಕ್ಟಿವಿಟೀಸ್ ಅಂತ ಇದನ್ನ ಬಿಡಿಸಕ್ ಕೊಡ್ತಾರೆ, ಬಟ್ ಇನ್ಮೊಂದ್ ಏನ್ ಗೊತ್ತಾ, ಇದನ್ನ ಬಿಡಿಸಿದ್ರೆ ಅಲ್ಲ ಇದ್ರ ಸಿಪ್ಪೆ ಉಗುರು ಹೋಗುತ್ತೆ, ಅದು ಡೇಂಜರ್. ಮಕ್ಳಿಗೆ ಇದು ಆಕ್ಚುಲಿ ಬಿಡಿಸಕ್ ಕೊಡ್ಬಾರ್ದು. ಇವರು ಆಕ್ಟಿವಿಟೀಸು ಚೆನ್ನಾಗಿ ಅವ್ರು ಬ್ಯುಸಿ ಆಗ್ತಾರೆ ಅಂತ ಬಿಡ್ಸಕ್ ಕೊಡ್ತಾರೆ ಒಬ್ಬೊಬ್ರು, ಹಂಗ್ ಬಿಡ್ಸಕ್ ಕೊಡ್ಬಾರ್ದು. ಮರ್ತೇಬಿಟ್ಟೆ ಕಣ. ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಇಲ್ಲಿ ನೋಡ್ಬೋದು ನಾವೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದೀವಿ, ಆ್ಯಂಡ್ ದೊಡ್ಡವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಯಾಕಪ್ಪ ಅಂದರೆ ಸೊ ಟೈಮ್ ಪಾಸ್ ಆಗೇನೆ ಫ್ರೆಂಡ್ಸ್. ನಾನು ಅರುಣ್ ಅವರು, ನನ್ನ ತಮ್ಮ ಹಾಗೂ ನಮ್ಮ ಮುದ್ದಿನ ಕ್ರಿಕೆಟ್ ಆಡ್ತಾ ಇದ್ವಿ. ಆ್ಯಂಡ್ ಲಡ್ಡುಮ ಬಂದು ಒಂಥರ ಎಂಪೈರ್ ಥರ ಎಲ್ಲರೂ ನೋಡ್ತಾ ಇದ್ದ, ಯಾರು ಔಟು, ಯಾರು ನೋ ಬಾಲು, ಯಾರು ಸಿಕ್ಸು ಅಂತ ಒಂಥರ ಚೆಂದ ಇತ್ತು. ಸೊ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಕ್ರಿಕೆಟ್ ಆಡ್ತಾ ಇದ್ದೆ ಅಷ್ಟೇ ಮನೆಯಲ್ಲಿ. ಯಾವ ಕಲರ್ ಜೀಜು? ಬ್ಲಾಕ್ ಲ್ಯಾಂಗ್. ಓಪನ್ ಮಾಡಲ್ಲ, ಓಪನ್ ಡೆಲಿವರಿ. ಇಷ್ಟು ಬೇಗ ಹೆಂಗ್ ಬರ್ತೀರಿ? ಅದೇ 10 ಮಿನಿಟ್ಸ್ ಡೆಲಿವರಿ. ಇನ್ನೊಂದು ನಿಮಿಷ ನನಗೆ ರೀ, ನಂಗೊಂದು ಮಾಡ್ರಿ ಯೂಸ್ ಮಾಡೋಕೆ. ಇದು ನೀನ್ ತಗೊಂಡಿದ್ದೆಲ್ಲ ಏನೇ ಅಕ್ಕ, ಪಾರ್ಟಿ ಯಾವಾಗ್ಲೇ ಕೊಡ್ತೀಯಾ? ಕರಿಬೇಕಿತ್ತಾನೆ ವಾರಂಟ್ ಇವತ್ತಿಂದ ಸ್ಟಾರ್ಟ್ ಆಗತ್ತಲ್ವಾ ಇದು? ಡೆಲಿವರಿ ಆಗತ್ತಲ್ಲ ಅವತ್ತಿಂದ. ಓಟಿಪಿ ಬಂದಿದ್ಯಾ? ಇಲ್ಲಿಯಾಗ ಓಪನ್ ಮಾಡ್ರಿ, ಒಳಗೆ ಓಪನ್ ಮಾಡ್ಬೇಕು ತಾನೆ. ನಮ್ಮ ಪ್ರೊಸೆಸ್ ಆದ್ಮೇಲೆ ನೀವು ಒಳಗೆ ಆರಾಮಾಗಿ ಓಪನ್ ಮಾಡಿ. ಅದು ಎಲ್ಲ ಒಟ್ಟೋಗುತ್ತಲ್ಲ ಸರ್ ಸ್ಟಿಕ್ಕರು, ಅದ್ರದ್ದು ಸ್ಟಿಕ್ಕರ್ ಮಾಡ್ಕೊಡಿ. ಪರವಾಗಿಲ್ಲ ಬಿಡಿ. ಸರ್ ರೊಟ್ಟಿ ಬೆಲ್ಲಿದ ತಗೊಳ್ಳಿ, ಮಂಚೂರ್ ಅಂತ 9 11 ಚೆನ್ನ ತಗೋ. ಊಟ ಮಾಡೋದು ಬಿಟ್ಟಿರ್ ಬಂದವಳೆ ನೋಡಿ, ಕೈ ಬಂದಿದೆ. ಇದು ಅಕ್ಕ ಹತ್ರ ಪಿಂಕ್ ಕಲರ್ ಐಫೋನು, ನನ್ನ ಹತ್ರ ವೈಟ್ ಕಲರು ಲೋಕಲ್ ಫೋನ್. ನನ್ನ ಐಫೋನ್ ಫ್ಯಾಮಿಲಿ ನಾವು. ನನ್ನ ಐಫೋನ್ ಕೊಡ್ತೀನಿ, ರಿಪ್ಲೇಸ್ ಮಾಡ್ತೀನಿ.
ನೀವೇ ತಾನೇ ಆಸೆ ಹುಡ್ಸಿದ್ ನನಗೆ ಕ್ಯಾಮ್ರಾ ಕೊಡ್ತೀನಿ ಅಂತ ಕ್ಯಾಮ್ರಾ ಮಾಡ್ತೀನಿ ನಿಮ್ಮ ಕಡೆ ಹೋಗಿ ಕ್ಯಾಮ್ರಾ ಅದಕ್ಕೆ ನಾನೇ ನೋಡಿದ್ದೀನಿ ಹುಷಾರುರಿ ಎರಡು ಕೈಯಿಂದ ಇದು ಪ್ಯಾಕ್ ಮಾಡ್ಬಿಡ್ತೀನಿ ನೀವು ಓಪನ್ ಮಾಡ್ತೀನಿ ಏ ಮಾಡಿ ಸರ್ ಮಾಡಿ ಸರ್ ಏ ನಾನು ಓಪನ್ ಮಾಡ್ತೀನಿ ನಾನು ಮಾಡ್ತೀನಿ ನಾನು ವಿಡಿಯೋ ಮಾಡ್ಬಿಡ್ತೀನಿ ಮತ್ತೆ ಇದನ್ನೆಲ್ಲ ತೋರಿಸ್ತೀನಿ ಲಚ್ಚುದು ಇನ್ನೇನು ಬರ್ತಾ ಇದೆ ಐಫೋನ್ 16 ಪ್ರೋ ಮ್ಯಾಕ್ಸ್ ಮನಪ್ಪ ಬೇಡ ಅಂತ ಅವ್ರು ನೋಡು ಅವರೇ ಅಕ್ಕ ಆಸೆ ಹುಡ್ಸಿದ್ದು ನಿಮಗೆ ಫೋನ್ ಕೊಡಿಸ್ತೀನಿ ಈ ಫೋನ್ನ ರಿಪ್ಲೇಸ್ ಮಾಡುವ ಅಂತ ಫ್ರೆಂಡ್ಸ್ ಇವಾಗ ನಂದು ಐಫೋನ್ 12 ನಂದು ಬರೀ 20,000 ಹೋಗ್ತಾ ಐತೆ ತಗೋಬೇಕಾದ್ರೆ ಎಷ್ಟು ಗೊತ್ತಾ ಅದು 60 ಹೊಟ್ಟೆ ಹುರಿಯುತ್ತೆ ಜೀಜದ್ದು ತಗೋಬೇಕಾದ್ರೆ 20,000 ಇವಾಗ 2,000 ಇವಾಗ 2,000 ಅದು ರಿಪ್ಲೇಸ್ ಮಾಡಿಲ್ಲ ಅಲ್ವಾ ರೀ ನಿಮ್ಗೆ 2,000 ಎಂತ ರಿಪ್ಲೇಸ್ ಮಾಡ್ತೀಯಾ ಬಿಡಿ ಸರ್ ಅಯ್ಯೋ ಮೇಡಮ್ ಇಷ್ಟ ಇದೆ ಅದಕ್ಕಿಂತ 256 ಚೆನ್ನಾಗಿರೋದು 50 GB ಫಿಲ್ ಮಾಡಿದ್ರೆ ನಮ್ಗೆ ರೇಟ್ ಸೊ ಲಿಟರಿ ಫ್ರೆಂಡ್ಸ್ 10 minutes ಅಲ್ಲಿ ಡೆಲಿವರಿ ಇತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಸೊ 10 minutes ಒಳಗಡೆ ನಮಗೆ ಐಫೋನ್ ಸಿಕ್ತು ಲೈಕ್ ನನಗೆ ಶಾಕ್ ಆಗೋಯ್ತು ಇನ್ನೇನಪ್ಪ ಈ ಥರದ ಸರ್ವಿಸ್ ಸಿಗುತ್ತಾ ಅಂತ ನಾನು ಅರುಣ್ಗೆ ಹೇಳಿದೆ ನನಗೂ ಒಂದು ಆರ್ಡರ್ ಮಾಡಿ ಅಂತ ಇನ್ಫ್ಯಾಕ್ಟ್ ಅವರೇ ನನಗೆ ಆಸೆ ಹುಡ್ಸಿದ್ದು ನಿನ್ನ ಹಳೆ ಫೋನ ರಿಪ್ಲೇಸ್ ಮಾಡಿಬಿಟ್ಟು ಹೊಸ ಐಫೋನ್ ತಗೋ ನಿನಗೂ ವಿಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಜಾಸ್ತಿ 6 GB ಎಲ್ಲ ಇರುತ್ತೆ ಸ್ಟೋರೇಜ್ ಫುಲ್ ಆಗೋಲ್ಲ ಅಂತ ಅದಾದಮೇಲೆ ಅದೇನಾಯಿತು ಕಾಣೆ ಅಪ್ಪಂಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಹೋಗಬೇಡ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ ಬಟ್ ಚೆನ್ನಾಗಿದೆ ಐಫೋನ್ 15 ಅಂದರೆ ಇವಾಗ ಸದ್ಯಕ್ಕೆ ನಡೀತಿರೋದು ಐಫೋನ್ 16 ಬಟ್ ಸ್ಟಿಲ್ 15 ಜಿಜುನ ಅಷ್ಟೊಂದು ಕ್ಯಾಮ್ರಾ ಎಲ್ಲ ಯೂಸ್ ಮಾಡಲ್ಲ ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ 10 minutes ಅಲ್ಲಿ ಐಫೋನ್ ಓಕೆ ಫ್ರೆಂಡ್ಸ್ ಐಫೋನ್ ತರ ನೋಡಿದ್ವಿ ಫುಲ್ ಸೆಲ್ಫೀಸ್ ಎಲ್ಲ ತೆಗೆದಿದ್ವಿ ಚೆನ್ನಾಗಿತ್ತು ತುಂಬ ಆ್ಯಂಡ್ ನಾನು ಹೇಳಿದ್ನಲ್ಲ 10 minutes ಅಂದರೆ ಇವಾಗ ಆರ್ಡರ್ ಮಾಡಿದ್ವಿ ಏನು 10 ನಿಮಿಷದಲ್ಲಿ ಐಫೋನ್ ಮನೆಗೆ ಬಂತು ಇದು ಫ್ಲಿಪ್ಕಾರ್ಟಲ್ಲಿ ಈ ಥರ ಏನೋ ಬಿಟ್ಟಿದ್ರು ಅನಿಸುತ್ತೆ ಅರುಣ್ ನಂಗೆ ಕರೆಕ್ಟಾಗಿ ಹೇಳಿಲ್ಲ ಬಟ್ ಅದೇ ಥರ ಏನೋ ಇತ್ತು ಆ್ಯಂಡ್ ಅದೆಷ್ಟು ಅಂತ ಅಂದರೆ ಆಲ್ಮೋಸ್ಟ್ ಒಂದು 51-52,000 ಅನಿಸುತ್ತೆ ಐಫೋನ್ 15 ಆ್ಯಂಡ್ ಕಮಿಂಗ್ ಬ್ಯಾಕ್ ಪೂಜೆ ಕೂಡ ಲೇಟ್ ಆಗ್ತಾ ಇತ್ತು ಸೊ ಅಕ್ಕ ಅವಾಗ ತಾನೇ ಫ್ರೆಶ್ ಆಗಿಬಿಟ್ಟು ಬಂದಿದ್ದು ಬಿಕಾಸ್ ನಾವು ಹೇಗೆ ಅಂತ ಅಂದರೆ ಇನ್ನೇನು ಇವಾಗ ಸ್ನಾನ ಆದಮೇಲೆ ಫ್ರೆಶ್ ಆದಮೇಲೆಲ್ಲ ಡೈರೆಕ್ಟಾಗಿ ಈ ಥರ ಎಡೆಯೆಲ್ಲ ಇಡಬೇಕು ಮುಟ್ಟುಟ್ಟೆಲ್ಲ ಆಗಂಗಿಲ್ಲ ಸೊ ಅದಕ್ಕೋಸ್ಕರನೇ ಅಕ್ಕ ಹಾಗೂ ಅತ್ತೆ ಇನ್ನೇನು ಪೂಜೆ ಅಂದರೆ ಎಡೆ ಇಡೋಕ್ಕೆ ಒಂದು ಸ್ವಲ್ಪ ಟೈಮ್ ಮುಂಚೆನೇ ಫ್ರೆಶ್ ಆಗಿಬಿಟ್ಟು ಬರ್ತಾರೆ ಆ್ಯಂಡ್ ಪ್ರತಿ ಆಲ್ಮೋಸ್ಟ್ 2-3 years ಅಕ್ಕನೇ ಎಡೆ ಇಡ್ತಿರೋದು ಫ್ರೆಂಡ್ಸ್ ಅವಳಿಗೆ ಇದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ನಿಮಗೆ ಗೊತ್ತೇ ಇದೆ ಅಲ್ವಾ ಆ್ಯಂಡ್ ಅಡುಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಪ್ರಿವಿಯಸ್ ಅವರಲ್ಲಿ ನಾವು ನಾನ್ ವೆಜ್ ಮಾಡೋದು ಲೈಕ್ ಬೋಟಿ ಅನ್ನ ಸಾಂಬಾರು ಮಟನ್ನು ಚಿಕನ್ನು ಎಲ್ಲನೂ ಮಾಡಿದ್ರು ಚೆನ್ನಾಗಿತ್ತು ಫುಲ್ ಅಡುಗೆ ಮಾತ್ರ ಸಖತ್ತಾಗಿತ್ತು ಸೊ ನಮ್ಮ ನೆಂಟುಗಳೆಲ್ಲ ಬಂದಿದ್ರು ಹಾಗೂ ನಮ್ಮ ಹುಡುಗರು ಕೂಡ ಬಂದಿದ್ರು ಸೊ ಒಂಥರ ದಿನ ತುಂಬಾ ಚೆನ್ನಾಗೋಯ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಪಿತೃಪಕ್ಷ ಅಂತ ಅಂದರೆ ತುಂಬ ದುಃಖ ಇರುತ್ತೆ ಒಂದು ಸ್ವಲ್ಪ ಅಂದರೆ ನಮ್ಮ ಅಜ್ಜಿ ತಾತ ಬಗ್ಗೆ ನೆನೆಸ್ಕೋತೀವಿ ಅಥವಾ ನಮ್ಮ ಹತ್ತಿರದವರು ಯಾರು ಇವಾಗ ನಮ್ಮ ಜೊತೆ ಇಲ್ಲ ಅವ್ರ ಬಗ್ಗೆ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಗಿ ಆಗುತ್ತೆ ಬಟ್ ನಮಗೆ ಅಲ್ಲ ಪಿತೃಪಕ್ಷ ನಮ್ಮ ಅಜ್ಜಿನ ಎಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಓಕೆ ನಮ್ಮ ಅಜ್ಜಿ ಹಿಂಗಿದ್ರು ನಮ್ಮ ಜೊತೆ ನಮ್ಮ ತುಂಬ ಮೆಮೊರೀಸ್ ಇದ್ದಾವೆ ಅಂದರೆ ನಮ್ಮ ಅವ್ವಂಗಿಂತ ಜಾಸ್ತಿ ಅಲ್ಲ ನಮ್ಮ ಅಜ್ಜಿ ಮೇಲೆ ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮಕ್ಕಿಂತ ಜಾಸ್ತಿ ಅಪ್ಪ ಅವ್ರ ಅಮ್ಮ ಜೊತೆ ನಾವು ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಬ್ಬರೂ ಈಕ್ವಲಿ ಇಷ್ಟನೇ ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಇವ್ರ ಜೊತೆನೆ ತುಂಬಾ ಕ್ಯಾಶುವಲ್ ಆಗಿ ಒಂಥರ ಫ್ರೆಂಡ್ ಥರ ಇದ್ವಿ ನಾವು ಏ ಹೋಗಮ್ಮ ಏ ಬಾರಮ್ಮ ಆ ಥರ ಮಾತಾಡ್ತಾ ಇದ್ವಿ ಚೆನ್ನಾಗಿತ್ತು ಬೇಜಾರಂತೂ ಆಗೇ ಆಗುತ್ತೆ ಬಟ್ ಸ್ಟಿಲ್ ಬೇಜಾರಕ್ಕಿಂತ ಜಾಸ್ತಿ ಏನು ಗೊತ್ತಾ ನಮಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಏನಂತಾರೆ ಆ ಒಂದು ಅವಕಾಶ ಸಿಕ್ತು ಒಂದು ಭಾಗ್ಯ ಇತ್ತು ಅಂತ ಹೇಳ್ಬೋದು ಫ್ರೆಂಡ್ಸು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಹಾಗೂ ನಿಮ್ಮ ಅಜ್ಜಿ ತಾತ ಬಗ್ಗೆ ನಿಮ್ಮ ಜೊತೆ ಏನಾದರೂ ಒಂದು ಕ್ಯೂಟ್ ಸ್ಟೋರೀಸ್ ಏನಾದರೂ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಖಂಡಿತವಾಗ್ಲೂ ಅದನ್ನ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ಓದ್ತೀನಿ ಓಕೆನಾ ನೀವು ಏನ್ರಿ ನನ್ ಜೊತೆ ಟ್ವಿನ್ನಿಂಗ್ ಮಾಡ್ತಾ ಇದ್ದೀರಾ ನನ್ ಜೊತೆ ನೀನ್ ಟ್ವಿನ್ನಿಂಗ್ ಮಾಡ್ತಾ ಇರೋದು ನನ್ ಜೊತೆ ಲಡ್ಡು ಟ್ವಿನ್ನಿಂಗ್ ಮಾಡ್ತಿರೋದು ನೀ ಟ್ವಿನ್ನಿಂಗ್ ಮಾಡ್ತಿರೋದು ನನ್ ಮಗು ಟ್ವಿನ್ನಿಂಗ್ ಮಾಡ್ತಿರೋದು ಬಾ ನಿಂಗೆ ಗಾಲ ಕೊಡ್ತೀನಿ ಬಾ 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 ಬಾ
ಫ್ರೆಂಡ್ಸ್, ಪೂಜೆ ಐಟಮಲ್ಲಿ ನಾವು ಹೊಸ ಬಟ್ಟೆನೂ ಇಡ್ತೀವಿ, ಹಾಗೂ ನಮ್ಮ ನಮ್ಮ ಅಜ್ಜಿದು ಹಾಗೂ ನಮ್ಮ ತಾತಂದು ಆ್ಯಂಡ್ ನಮ್ಮ ದೊಡ್ಡಪ್ಪಂಗೆ ಇವ್ರು ಮೂರು ಜನಕ್ಕೆ ನಾವು ಎಡೆ ಇಕ್ಕಿದ್ದು. ಸೊ ಇವ್ರದ್ದು ಏನಾದರೂ ಒಂದು ನೆನಪು ಅಂದರೆ ಮೊಬೈಲ್ ಫೋನ್ ಆಗಿರಲಿ, ಅವ್ರ ಕನ್ನಡಕ, ಅವ್ರ ಬಟ್ಟೆಗಳು ಆ ಥರ ಏನಾದರೂ ಇದ್ದರೆ ಅದನ್ನು ಸಹ ಇಡ್ತೀವಿ. ಆ್ಯಂಡ್ ನಾವು ಪಕ್ಕದಲ್ಲಿ ಎಲ್ಲ ಒಂದು ಬಿಯರ್ ಬಾಟ್ಲ್ ಸಹ ಇಟ್ಟಿದ್ದೀವಿ, ಬಿಕಾಸ್ ನಮ್ಮ ತಾತ ಕುಡಿತಾ ಇದ್ರಂತೆ, ಅದಕ್ಕೆ ಅವ್ರಿಗೋಸ್ಕರ ಆ ಥರ ಇಟ್ಟಿರೋದು. ಅಂದರೆ ಕೆಲವೊಬ್ಬರೆಲ್ಲ ಇಡ್ತಾರೆ, ಸೊ ನಾವು ಅದನ್ನ ಪಾಲನೆ ಮಾಡ್ತೀವಿ, ನಾವು ಇಡ್ತೀವಿ ಈ ಥರ ಬೀಡಿ, ಸಿಗರೇಟು, ಬಿಯರ್ ಬಾಟ್ಲು ಆ ಥರ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತೀವಿ. ಪ್ಲೀಸ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಬಟ್ ಇದು ಲೈಕ್ ನಮ್ಮಮ್ಮ ಹಿಂಗೆ ಮಾಡ್ಕೊಂಡು ಬಂದರು. ಇವಾಗ ಅಂದರೆ ಅಮ್ಮ ಅಂತಾನೆ ನಮ್ಮ ಅಜ್ಜಿ ಈ ಥರ ಮಾಡ್ಕೊಂಡು ಬರ್ತಾ ಇದ್ರು, ಇವಾಗ ನಮ್ಮಮ್ಮ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಒಬ್ಬೊಬ್ರು ಕಡೆ ಒಂದೊಂದು ಥರ ಸಂಪ್ರದಾಯ ಶಾಸ್ತ್ರಗಳಿರ್ತವೆ, ನಾವು ಈ ಥರ ಮಾಡ್ತಾ ಇದ್ದೀವಿ. ಬಟ್ ಪ್ಲೀಸ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಹಾಗೂ ತಪ್ಪಾಗಿ ತಿಳ್ಕೊಂಡು ಕಾಮೆಂಟ್ ಮಾಡಬೇಡಿ. ಇದು ನಮ್ಮ ತಾತ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ನಾವು ಆ ಥರ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಬರೀ ಓ ನಾವು ಹೇಗೆ ಅಂತಂದರೆ ಸ್ವೀಟ್ ಬಾಕ್ಸ್ ಅಂದರೆ ನಾನ್ ವೆಜ್ ಜೊತೆಲ್ಲ ಒಂದು ಸ್ವೀಟ್ ಬಾಕ್ಸ್ ಕೂಡ ಇಡ್ತೀವಿ ಫ್ರೆಂಡ್ಸ್. ಆ್ಯಂಡ್ ಆ ಸ್ವೀಟ್ಗೋಸ್ಕರ ಎಷ್ಟು ಕಿತ್ತಾಡ್ತೀವಿ ಪ್ರತಿ ವರ್ಷ ಅಂತಂದರೆ ನಿಜವೂ ಒಂಥರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ, ನಿಜವೂ ಚೆನ್ನಾಗಿದೆ. ನನಗೆ ಪರ್ಸನಾಗಿ ತುಂಬಾ ಇಷ್ಟ ಆಯಿತು ಅವ್ನ ಕ್ಲಿಪ್ಪಿಂಗು. ಸೊ ನಾನು ಹಾಕಿರ್ತೀನಿ, ಪ್ಲೀಸ್ ನೋಡಿ. ಓಕೆನಾ? ಪೇಡ ಒಂದು ಔಸ್ ಇಟ್ಬಿಡು ಸಾಧನಕ್ಕ, ಸ್ವೀಟ್ ಸ್ವೀಟ್ ಇಡ್ತಾವ್ರೆ. ನಾನು ಹೇಳ್ದೆ ಪೇಡನ ಪೇಡನ ಔಸಿಡಿ ಅಂತ ಹೇಳಿದಾಗ ರೆಕಾರ್ಡ್ ಸುಮ್ನೆ ಇರ, ಏನ್ ಪೇಡ ಲೈಫ್ ನೋಡಿಲ್ವಾ? ಇವ್ನು ಇವ್ನು ಗ್ಯಾಪ್ ಅಲ್ಲಿ ಯಾವಾಗ ಬರ್ದು ಗೊತ್ತಾಗಲ್ಲ. ಲಡ್ಡು ಸೆಣಬು ಬಸ್ ನಮಸ್ತೆ ಮೇಡಮ್, ನಮಸ್ತೆ ನಮಸ್ತೆ ನಮಸ್ತೆ.
ಸೊ ನಮ್ಮ ಅಜ್ಜಿ ತಾತಾಗೆ ಹಾಗೂ ದೊಡ್ಡಪ್ಪಂಗೆ ಪೂಜೆ ಮಾಡಾಯಿತು. ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಂಟರುಗಳು ಇನ್ನೊಂದು ಸ್ವಲ್ಪ ಜನ ಬರೋದಿತ್ತು, ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರು ಲೇಟಾಗಿ ಬಂದರು. ಏ ಅಕ್ಕ ನೋ ಇಟ್ ಇರ್ಲಿ ಬಿಡ, ಏನಾಗುತ್ತೆ ನೋಡ. ಸರಿ ಬನ್ನಿ ಬನ್ನಿ ಎಲ್ರು ಬನ್ನಿ ಮನೆಗೆ. ಗ್ಯಾಸ್ ಏನಾದ್ರು ಇಟ್ಟಿದ್ಯಾ ಅಮ್ಮಿ? ಗ್ಯಾಸ್ ಆಫ್ ಆಗಿದ್ಯಾ? ಸರಿ. ಇದು ಮನೆಗೆ ತಗೊಂಡ್ರ? ಏ ಮನೆಗೆ ತಗೊಂಡ್ರೆ ನಾನ್ ಫಸ್ಟ್ ನಿಂತಿರ್ತೀನಿ. ಸೊ ಆಚೆ ಬಂದಿದ ತಕ್ಷಣ ಫ್ರೆಂಡ್ಸ್ ನಾವು ಡಿಸೈಡ್ ಮಾಡ್ತಾ ಇದ್ವಿ, ನಂದು ಆ ಸ್ವೀಟು, ನಿಂದ ಈ ಸ್ವೀಟು, ನೀನ್ ಆ ಕಡೆ ಎತ್ಕೊ, ನಾನು ಈ ಕಡೆ ಎತ್ಕೋತೀನಿ ಅಂತ. ಹೋಗಿ ಫ್ರೆಂಡ್ಸ್, ಇವಾಗ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ನಾವು ಅಮ್ಮನ ಹತ್ರ ಸ್ವೀಟ್ ಎಲ್ಲ ಇಟ್ಟಿದೀವಲ್ಲ, ಸೊ ಆ ಒಂದು ಸ್ವೀಟ್ಗೋಸ್ಕರ ಇಷ್ಟು ಜನ ಇಲ್ವಾ ನಿಂತಿದೀವಿ ಅಲ್ಲಿ. ಅದು ಎಷ್ಟು ಎರಡಿದೆ? ಎರಡೋ ಮೂರೋ ಇದೆ. ಓನಿ ಮಾಡ್ಬಿಟ್ಟ ಸ್ವೀಟ್ ನ. ಸೊ ಇವಾಗ ಯಾರು ಸಿಗುತ್ತೆ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಗೊತ್ತಾ? ನೆನ್ನೆ ಅಂಕಲ್ ಮುತ್ ಕೊಟ್ಟಿದ್ದ ಕೊಟ್ಟಿದ್ದ ಲಡ್ಡು. ಇವಾಗ ಪಾಯಿಂಟ್ ಏನ ಗೊತ್ತಾ, ಕೀ ಯಾರ ಹತ್ರ ಅವ್ರಿಗೆ ಅಡ್ವಾಂಟೇಜ್. ಅದ್ರ ನೀರ್ ಹಾಕ್ಬೇಕು ಅಂದ್ರು ಹಾಕಾಯ್ತಂತೆ. ಓಕೆ ಇನ್ನು ಪೂಜೆ ಈಗ ಆಗದೆ ಅಜ್ಜಿ ಬಂದು ಪೂಜೆ ಮಾಡ್ಬೇಕೇನೆ ಮಾಡಿ
ಏನ್ ಮಾಡ್ತ ಅಯ್ಯೋ ದೇವ್ರ ಅಮ್ಮ ಬೇಡ ತಿನ್ನಮ್ಮ ಖುಷಿಯಾಗಿ ತಿನ್ನಮ್ಮ ಓಕೆ ಸೊ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಹಾಗೂ ರಾ ಆಗಿಟ್ಟಿದ್ದೀನಿ, ಜಾಸ್ತಿ ಏನೂ ಫಿಲ್ಟರ್ ಮಾಡಿಲ್ಲ ಹಾಗೂ ಕಟ್ ಕಾಪಿ ಪೇಸ್ಟ್ ಅಷ್ಟಾಗಿ ಏನೂ ಮಾಡೇ ಇಲ್ಲ. ನಾನು ಹೇಗಿದೆ ಹಾಗೆ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಪ್ಲೀಸ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ನಾವು ಸ್ವೀಟಿಗೆ ಅಷ್ಟೊಂಥರ ಕಿತ್ತಾಡ್ತಾ ಇದ್ದೀವಿ ಅಂತ. ಇಟ್ ಈಸ್ ಜಸ್ಟ್ ಫಾರ್ ಫನ್ ಅಷ್ಟೇ ಫ್ರೆಂಡ್ಸ್, ನಥಿಂಗ್ ಸೀರಿಯಸ್. ಆ್ಯಂಡ್ ಪಿತೃಪಕ್ಷ ದಿವಸ ಯಾವಾಗಲೂ ಬೇಜಾರು ಮಾಡಿಕೊಂಡು ಹತ್ಕೊಂಡೇ ಪೂಜೆ ಮಾಡಬೇಕು ಅನ್ನೋದೇನೂ ಇಲ್ಲ, ಖುಷಿಯಿಂದ ಕೂಡ ಮಾಡ್ಬೋದು. ಅವ್ರು ನಮ್ಮನ್ನ ಮೇಲ್ಗಡೆ ನೋಡ್ಕೊಂಡು ಇನ್ನೂ ಖುಷಿ ಪಡ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ ಹಾಗೂ ನಿಮ್ಮ ಮನೆ ಹಬ್ಬ ಹೇಗಿತ್ತು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ನಮ್ಮ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.